ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇದು ಒಂಬತ್ತನೆಯ ಬಜೆಟ್ ಆಗಿದ್ದು ಹತ್ತು ಹಲವಾರು ನೂರಾರು ನಿರೀಕ್ಷೆಗಳ ಮಧ್ಯೆ ಹಾಗೂ ಸಾವಿರಾರು ಲಕ್ಷಾಂತರ ಸವಾಲುಗಳ ಮಧ್ಯೆ ಈ ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗಿದೆ ಕರೋನಾ ಒಂದು ಕಡೆ ಮಗದೊಂದು ಕಡೆ ಆರ್ಥಿಕ ಹಿಂಜರಿತ ಮತ್ತೊಂದು ಕಡೆ ಮಗದೊಂದು ಕಡೆ ಆದಾಯವನ್ನು ಸೃಜನೆ ಮಾಡುವಂತಹ ದಾರಿಗಳು ಕಡಿಮೆ ಆಗುತ್ತಿರುವ ಹಿನ್ನೆಲೆ ಮಗದೊಂದು ಕಡೆ ಉತ್ಪಾದಕ ಉತ್ಪಾದನೆಯನ್ನು ಮಾಡಲಿಕ್ಕೆ ಬಹಳ ಹೆಚ್ಚಿನ ವೆಚ್ಚವನ್ನು ಮಾಡಲೇಬೇಕಾದಂತಹ ಸ್ಥಿತಿಯನ್ನು ತಲುಪುತ್ತಿರುವಂತಹ ಕೇಂದ್ರ ಸರ್ಕಾರ ಈ ಎಲ್ಲದರ ಮಧ್ಯೆ ತೀವ್ರ ಸವಾಲುಗಳು ತೀವ್ರ ಸಮಸ್ಯೆಗಳು ಈ ಎಲ್ಲದರ ಮಧ್ಯೆ ಈ ಬಾರಿಯ ಬಜೆಟ್ ಮಂಡನೆ ಆಗಬೇಕಾಗಿದೆ ಈ ಬಾರಿಯ ಬಜೆಟ್ ಮಂಡನೆಯಲ್ಲಿ ಬಹು ಮುಖ್ಯವಾಗಿ ದಿ ಬ್ಯಾಲೆನ್ಸಿಂಗ್ ಆಕ್ಟ್ ಹ್ಯಾಸ್ ಟು ಹ್ಯಾಪನ್ ಆನ್ ಎ ಸಿಂಪಲ್ ಇಶ್ಯೂ ವಿಚ್ ಈಸ್ ರೆವಿನ್ಯೂ ವರ್ಸಸ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ವರ್ಸಸ್ ಎಕ್ಸ್ಪೆಂಡಿಚರ್ನಲ್ಲಿ ರೆವಿನ್ಯೂ ಅಂದರೆ ಆದಾಯ ಭಾಳ ಅದ್ಭುತವಾದ ಆದಾಯ ಇದೆ ಅಂತ ಅನ್ಸ್ ಆಗ್ತಾ ಇಲ್ಲ ಬಿಕಾಸ್ ಕರೋನಾದ ಎರಡು ವರ್ಷಗಳ ತೀವ್ರ ಹೊಡೆತಗಳು ಭಾರತೀಯ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಈಗಾಗಲೇ ಪರಿಣಾಮವನ್ನು ಬೀರಿದೆ ನಮ್ಮ ಪ್ರಗತಿಯ ಗತಿ ಕೂಡ ವಿ ವಾಂಟೆಡ್ ಟು ಬಿ ಅನ್ ಡಬಲ್ ಡಿಜಿಟ್ ನಂಬರ್ ಲೆವೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಗ್ರೋತಲ್ಲಿಂದ ಲೆಕ್ಕ ಇಟ್ಕೋತಾ ಇದ್ವಿ ಬಟ್ ಇಟ್ ಆಸ್ ಬಿನ್ ಒಂದು ರೀತಿ ಏಯ್ಟ್ ಪಾಯಿಂಟ್ ಫೈವ್ ಏಯ್ಟ್ ಪರ್ಸೆಂಟ್ ಲೆವ್ ರೇಂಜ್ ಬಂದು ಕೂತ್ಕೋತಾ ಇದೆ ಅಂತಂದರೆ ಹಲವಾರು ವಲಯಗಳಿಗೆ ಹೊಡೆತ ಬಿದ್ದಿದೆ ಆ ವಲಯಗಳಿಂದ ಬರಬೇಕಾದ ಆದಾಯವೂ ಇಲ್ಲ ಮಗದೊಂದು ಕಡೆ ಆ ವಲಯಗಳಿಗೆ ಬೆಂಬಲವನ್ನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ ಹಾಗಾಗಿ ಈ ಬಾರಿ ಒಂದು ಕಡೆ ಆದಾಯದ ಹೊಡೆತ ಇನ್ನೊಂದು ಕಡೆ ಹೆಚ್ಚಿನ ವೆಚ್ಚದ ನಿರೀಕ್ಷೆ ಈ ಎರಡರ ಮಧ್ಯೆ ಸಿಕ್ಕಾಕೊಂಡಿರುವಂಥ ಈ ಬಾರಿಯ ಬಜೆಟ್ ತೀವ್ರ ಸವಾಲಿನ ಬಜೆಟ್ ಆದರೂ ಆಗಬಹುದು ಎಂಬುದು ಲೆಕ್ಕಾಚಾರ ಮಾಮೂಲಿಯಂತೆ ಬಜೆಟನ್ನು ಮಂಡನೆ ಮಾಡುವುದಾದರೆ ಯಾವುದೇ ವಿತ್ತಮಂತ್ರಿ ಇಂದು ಮುಂಜಾನೆ ಒಂದು ಸೂಟ್ ಕೇಸ್ ಒಂದು ಪುಸ್ತಕನ ಅದರೊಳಗಡೆ ಇಟ್ಟುಕೊಂಡು ಎಲ್ಲರಿಗೂ ಸೂಟ್ ಕೇಸನ್ನು ತೋರಿಸ್ಕೊಂಡು ಓಡಾಡಬೇಕು ಬಟ್ ಲಾಸ್ಟ್ ಇಯರ್ ಇಟ್ ಸೆಲ್ಫ್ ಕಳೆದ ವರ್ಷವೇ ಅದು ಡಿಸ್ಕಂಟಿನ್ಯೂ ಆಗೋಗಿದೆ ಡಿಜಿಟಲ್ ಸೈಡ್ಗೆ ಮೂವ್ ಆಗಿದ್ದಾರೆ ಈ ಬಾರಿಯೂ ಅದೇ ರೀತಿಯಾದಂಥ ಒಂದು ಡಿಜಿಟಲ್ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂದರೆ ಅರ್ಥ ವಿತ್ತ ಮಂತ್ರಿಗಳು ಯಾವುದೇ ಮುದ್ರಿತ ಪುಸ್ತಕವನ್ನು ಇಟ್ಟುಕೊಂಡು ಓದುವುದಾಗಲಿ ಅಥವಾ ಸದನದಲ್ಲಿ ಹಾಜರಿರುವಂತಹ ಸದಸ್ಯರಿಗೆ ಪುಸ್ತಕದ ಪ್ರತಿಗಳನ್ನು ಹಂಚುವುದಾಗಲಿ ಮಾಡುವ ಕಾರ್ಯಕ್ರಮ ಇರುವುದಿಲ್ಲ ಅಂದರೆ ಅರ್ಥ ಯಾವುದಾದ್ರು ಒಂದು ಲ್ಯಾಪ್ಟಾಪ್ ಟ್ಯಾಬ್ನ ಇಟ್ಕೊಂಡು ವಿತ್ತಮಂತ್ರಿಗಳು ತಮ್ಮ ಬಜೆಟ್ ಅನ್ನ ಓದ್ತಾರೆ ಉಳಿದಂತೆ ಸದಸ್ಯರು ಅದನ್ನು ಕೇಳಿಸ್ಕೋಬೇಕಾಗಿ ಬರುತ್ತೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಇದು ನಾಲ್ಕನೆಯ ಬಜೆಟ್ ಈ ಹಿಂದೆ ಮೊರಾರ್ಜಿ ದೇಸಾಯಿ ಹತ್ತು ಬಾರಿ ಚಿದಂಬರಂ ಒಂಬತ್ತು ಬಾರಿ ಪ್ರಣವ್ ಮುಖರ್ಜಿ ಮತ್ತು ಯಶವಂತ ಸಿನ್ಹಾ ಅವರು ಎಂಟು ಬಾರಿ ಈ ಬಜೆಟನ್ನು ಇಟ್ಟಿದ್ದರು ಎಕ್ಸೆಪ್ಟ್ ಚಿದಂಬರಂ ಇನ್ಯಾರುವೆ ನಿತ್ಯ ಮಂತ್ರಿಗಳು ಈ ಬಜೆಟನ್ನು ಮಂಡನೆ ಮಾಡಿದವರು ಇವತ್ತು ನಮ್ಮ ಜೊತೆ ಇಲ್ಲವೇ ಇಲ್ಲ ದೇರ್ ಇಸ್ ನೋ ಮೊರಾರ್ಜಿ ದೇಸಾಯಿ ಯಶವಂತ್ ಸಿನ್ಹಾ ಇದ್ದಾರೆ ಸಾರಿ ಪ್ರಣವ್ ಮುಖರ್ಜಿ ಇಲ್ಲ ಯಾರೂ ಇಲ್ಲ ಬಟ್ ಇಟ್ಸ್ ನಾಟ್ ದ ಕ್ವಶನ್ ಆಫ್ ಹೌ ಮೆನಿ ಟೈಮ್ಸ್ ನೀವು ಬಜೆಟನ್ನು ಇಟ್ಟಿದ್ದೀರಿ ಅನ್ನೋ ಕ್ವಶನ್ ಅಲ್ಲ ಡ್ರಮ್ಯಾಟಿಕ್ ಆಗಿ ಟೆಕ್ಟಾನಿಕ್ ಆಗಿ ಅಂದರೆ ಭೂಕಂಪವಾಗುವ ರೀತಿ ಆರ್ಥಿಕ ವ್ಯವಸ್ಥೆಗಳನ್ನು ಏರುಪೇರು ಮಾಡುವಂತಹ ಬಜೆಟ್ಗಳು ಯಾವ್ದಾದ್ರು ಬಂದಿವಿ ಅನ್ನೋದು ವೆರಿ ಕ್ರಿಟಿಕಲ್ ಆ ರೀತಿಯ ಬಜೆಟ್ಗಳನ್ನು ಮಂಡನೆ ಮಾಡೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಷ್ಟ ಆಗ್ಬೋದು ಬಿಕಾಸ್ ನೋಬಡಿ ಈಸ್ ಇನ್ ಎ ಮೂಡ್ ಫರ್ದರ್ ರಿಫಾರ್ಮ್ಸ್ ಬಗ್ಗೆನೋ ಲಿಬರಲೈಸೇಷನ್ಸ್ ವಿಚಾರಕ್ಕೋ ಟ್ಯಾಕ್ಸ್ ರಿಫಾರ್ಮ್ಸ್ ವಿಚಾರದಲ್ಲೋ ಅಫ್ಕೋರ್ಸ್ ಜಿ ಎಸ್ ಟಿ ಇಸ್ ಎ ಟ್ಯಾಕ್ಸ್ ರಿಫಾರ್ಮ್ ನೋ ಡೌಟ್ ಬಟ್ ಉಳಿದಂತೆ ಇನ್ಕಮ್ ಟ್ಯಾಕ್ಸ್ ಸೈಡಲ್ಲೋ ಇದರಲ್ಲಿ ಯಾರಿಗೂ ಭಾಳ ದೊಡ್ಡ ಆಸಕ್ತಿ ಇದ್ದಂಗಿಲ್ಲ ಬಿಕಾಸ್ ಎನ್ ಇಂಪೆಂಡಿಂಗ್ ಎಲೆಕ್ಷನ್ಸ್ ಐದು ರಾಜ್ಯಗಳಲ್ಲಿ ಬಂದು ಕೂತ್ಕೊಂಡಿದೆ ನಮ್ಮ ತಲೆ ಮುಂದೆ ವಿಚ್ ಈಸ್ ಉತ್ತರ ಪ್ರದೇಶ ಉತ್ತರಾಖಂಡ ಪಂಜಾಬ್ ಗೋವಾ ಮತ್ತು ಮಣಿಪುರದಲ್ಲಿ ಹಾಗಾಗಿ ತ್ರಮಂಡಸ್ ಇಂಪ್ಯಾಕ್ಟ್ ಇರುತ್ತೆ ಈ ಉತ್ತರ ಈ ಚುನಾವಣೆಗಳ ಮೇಲೆ ಯಾವ ರೀತಿ ಹೊಡೆಯುತ್ತೆ ಏಟು ಅಂತ ಇನ್ನೊಂದು ಕಡೆ ಯಾತಕ್ ಮಾಡಿದ್ರು ಯಾತಕ್ಕೆ ಬಿಟ್ಟರು ಗೊತ್ತಿಲ್ಲ ಸುಮಾರು ಒಂದೊಂದು ಕಾಲು ವರ್ಷಗಳ ಕಾಲ ಕೃಷಿ ಕಾಯ್ದೆಯನ್ನು ಒಂದು ರೀತಿ ಅರ್ಲಿ ನೆಗೋಷಿಯೇಟ್ ಮಾಡಿ ಯಾವ್ದಾದ್ರು ಒಂದು ರೀತಿ ಅದನ್ನು ಸಾಲ್ವ್ ಮಾಡ್ಕೊಳ್ಳದೆ ಬಿಟ್ಕೊಂಡು ಕೊನೆಗೆ ವಿಡ್ರಾ ಮಾಡಿಕೊಂಡು ಗೋಜ್ಲೆಪಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಆ ವಿಚಾರದಲ್ಲಿ ಹಾಗಾಗಿ ಕೃಷಿ ಕ್ಷೇತ್ರದ ಕೂಡ ಹೆವಿ ಪ್ರೆಷರ್ ಮೌಂಟ್ ಆಗಿದೆ ಡಿಸ್ಪೈಟ್ ಕೃಷಿ ಕ್ಷೇತ್ರ ಒಂದೇನೆ ಪ್ರಗತಿಯ ಗತಿಯಲ್ಲಿ ಬೆಟರ್ ಪೊಸಿಷನಲ್ಲಿ ಇದ್ದರು ರಫ್ಲಿ ಅರೌಂಡ್ ಮೂರುವರೆಯಿಂದ ಮೂರುವರೆ ಪರ್ಸೆಂಟ್ ಅಷ್ಟು ದಿ ಅಗ್ರಿಕಲ್ಚರ್ ಸೆಕ್ಟರ್ ತನ್ನ ಡೆವಲಪ್ಮೆಂಟ್ ತೋರಿಸ್ತಾ ಇದೆ ಅಂತ ಈ ಬಾರಿ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಹೇಳ್ತಾ ಇದ್ದಾರೆ ಈ ಎಲ್ಲ ಮಧ್ಯೆ ಇವತ್ತಿನ ಬಜೆಟ್ ನಾನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ ನಾನು ರಂಗನಾಥ್ ನನ್ನ ಜೊತೆ ಇದ್ದಾರೆ ಅರವಿಂದ್ ಅಫ್ಕೋರ್ಸ್ ನನ್ನ ಜೊತೆ ನಾಲ್ವರು ಅಧ್ಯ ನಾಲ್ವರು ವಿಶೇಷ ಅತಿಥಿಗಳು ಕೂಡ ಸೇರ್ಕೊಂಡಿದ್ದಾರೆ ಕನ್ನಡ ಟಿ ವಿ ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಜವಾಗಲೂ ಇವ್ರಿಗೆ ಅತಿಥಿಗಳಾಗ್ಬಿಟ್ಟಿದ್ದಾರೆ ಬಿಕಾಸ್ ಅವ್ರ ಅರೈವಲ್ ಇಂಟು ನಮ್ಮ ಟಿವಿಗಳಿಗೆ ಬಹಳ ಭಾಳ ಕಡಿಮೆ ಆಗೋಗಿದೆ ಹಾಗಾಗಿ ನಿಜವಾದ ಅತಿಥಿಗಳಾದ ಈಗ ಅವರುಗಳು ಮೊದಲಿನ ಥರ ದಿನ ಬೆಳಗಾರ ಕೈಗೆ ಸಿಗ್ತಾ ಇಲ್ಲ ಈಗ ಅವರು ಅವ್ರು ಸಿಗ್ತಿಲ್ವೋ ನಾವು ಕರ್ಕೊತಿಲ್ವೋ ಅವ್ನೋ ಐಡಿಯಾ ಅವ್ನೋ ಐಡಿಯಾ ಲೆಟ್ ದಿ ಬೆನಿಫಿಟ್ ಆಫ್ ಡೌಟ್ ನನ್ನ ಜೊತೆ ಇರಲಿ ಹಾಗಾಗಿ ಈಗ ನಾಲ್ಕು ಜನ ಅತಿಥಿಗಳು ಕೂಡ ನನ್ನ ಜೊತೆ ಮಾನ್ಯರು ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಲೆಟ್ ಮಿ ಇಂಟ್ರೊಡ್ಯೂಸ್ ದೆಮ್ ಕ್ವಿಕ್ಲಿ ಬಿಫೋರ್ ಐ ಗೋ ಇನ್ ಟು ಅದರ್ ಪಾಯಿಂಟ್ಸ್ ಅಂಡ್ ಫಸ್ಟ್ ರಿಯಾಕ್ಷನ್ ಫ್ರಮ್ ನನ್ನ ಗೆಸ್ಟ್ ಗಳ ಕಡೆಯಿಂದ ಕೇಳ್ಕೊಳ್ಳೋಂಥದ್ದಕ್ಕೆ ಶ್ರೀ ಅಶ್ವತ್ಥನಾರಾಯಣ್ ಮಾಜಿ ಎಂಎಲ್ ಸಿ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರು ನಮ್ಮ ಜೊತೆ ಈಗ ಬಂದು ಸೇರಿಕೊಂಡಿದ್ದಾರೆ ತ್ರಮೆಂಡಸ್ ಜಾಬ್ ಟು ಡಿಫೆಂಡ್ ಹಿಸ್ ಗವರ್ನಮೆಂಟ್ ಇಟ್ಸ್ ನಾಟ್ ಈಸಿ ಬಿಕಾಸ್ ಅಂತ ಪರಿಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಅಫ್ ಕೋರ್ಸ್ ದೆನ್ ಆರ್ ವೇರಿಯಸ್ ಪ್ಯಾರಾಮೀಟರ್ಸ್ ಇನ್ ಬಜೆಟ್ ಅಲ್ಲಿ ಆರ್ ನಮ್ಮ ನಮ್ಮ ಫೈನಾನ್ಸಿಯಲ್ ಸಿಸ್ಟಮ್ಸ್ ಅಲ್ಲಿ ಕಾಣಿಸ್ತಾ ಇರೋದು ತುಂಬಾ ಸಿಲ್ವರ್ ಲೈನ್ ತರಾನೇ ಕಾಣಿಸ್ತಾ ಇದೆ ಕೆಲವೆಲ್ಲ ಟೇಕ್ ಫಾರ್ ಎಕ್ಸಾಂಪಲ್ ದಿ ದ ರಿಸರ್ವ್ಸ್ ಆಫ್ ಅವರ್ ಫಾರಿನ್ ಕರೆನ್ಸಿ ವಿದೇಶಿ ಬಂಡ ವಿನಿಮಯ ನಮ್ಮಲ್ಲಿ ಉಳ್ಕೊಂಡಿರಬಹುದಾದಂತಹ ರಿಸರ್ವ್ಸ್ ಏನಿದೆ ಇಟ್ ಇಸ್ ಜಂಪ್ ಟು ಆಲ್ಮೋಸ್ಟ್ ಒಂದು ಆರ್ನೂರ ಎಂಬತ್ತು ಬಿಲಿಯನ್ ಡಾಲರ್ ಜಂಪ್ ಆಗಿ ಕೂತ್ಕೊಂಡು ಕೂತಿದೆ ದಟ್ಸ್ ನಾಟ್ ಅ ಬ್ಯಾಡ್ ಒನ್ ಅಫಕೋರ್ಸ್ ದೇರ್ ಇಸ್ ಅ ಟು ಟ್ರಿಲಿಯನ್ ಡಾಲರ್ ಆರ್ ಟೂ ಅಂಡ್ ಹಾಫ್ ಟ್ರಿಲಿಯನ್ ಡಾಲರ್ ಆಫ್ ಫಾರಿನ್ ರಿಸರ್ವ್ಸ್ ವಿತ್ ಚೈನಾ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಬಟ್ ಒಂದು ಆರ್ನೂರ ಎಂಬತ್ತೂರ ತೊಂಬತ್ತು ಮಿಲ್ ಬಿಲಿಯನ್ ಡಾಲರ್ ಗಳ ರಿಸರ್ವ್ಸ್ ಇದೆ ಅಂದ್ರೆ ಜಸ್ಟ್ ಕಂಪೇರ್ ಬಿಟ್ ಸಾಮಾನ್ಯವಾಗಿ ನಾವು ನಮ್ಮನ್ನು ನಾವು ಹೆಂಗ್ ಕಂಪೇರ್ ಮಾಡ್ಕೋತೀವಿ ಅಂದ್ರೆ ನಾನು ಹೆಂಗಿದ್ದೆ ನಾನು ಹೆಂಗಿರಬೇಕು ಅನ್ನೋದನ್ನ ಕಂಪೇರ್ ಮಾಡ್ಕೋತೀವಿ ಅಕ್ಕ ಪಕ್ಕದ ಜೊತೆ ನಾವು ಕಂಪೇರ್ ಮಾಡಕ್ ಹೋಗಲ್ಲ ಎಕ್ಸೆಪ್ಟ್ ಮರ್ಡ್ರೋ ಇನ್ನೊಂದೊ ಮತ್ತೊಂದೋದ ಅದಾಗ ಬಿಹಾರದಲ್ಲಿ ಇದೆಯೇನ್ರಿ ಈ ರೀತಿ ಕರ್ನಾಟಕ ಬಿಹಾರ್ಗಿಂತ ಬೆಟರ್ ಅಂತಾರೆ ಆದ್ರೆ ಬೇರೆ ವಿಚಾರಕ್ಕೆ ಬಂದಾಗ ಕಂಪೇರ್ ಮಾಡಕ್ ಹೋಗಲ್ಲ ಗೋ ಅಂಡ್ ಕಂಪೇರ್ ಯುವರ್ ಸೆಲ್ಫ್ ಯುವರ್ ಇನ್ ಎ ಬೆಟರ್ ಪೊಸಿಷನ್ ಆಸ್ ಎ ಕಂಟ್ರಿ ನಾನು ಹೇಳೋದು ಮೇ ನಾಟ್ ಬಿ ಅ ಗ್ರೇಟ್ ಪೊಸಿಷನ್ ಒಬ್ಬ ಸಿಟಿಸನ್ ಆಗಿ ನನಗೆ ನನಗೆ ಇನ್ನೂ ಬೆಟರ್ ಸಿಕ್ಕಬೇಕು ಅನ್ಸತ್ತೆ ಬಟ್ ಆಸ್ ಎ ಇಂಡಿಯನ್ ಸಿಟಿಸನ್ ಕಂಪೇರ್ ಮಾಡಿಕೊಟ್ರೆ ನೀವು ಬೇರೆ ದೇಶಗಳಿಗೆ ಟೇಕ್ ಫಾರ್ ಮಾಡ್ಕೊಂಡ್ರೆಂಪಲ್ ಪಾಕಿಸ್ತಾನ ಪಾಕಿಸ್ತಾನ ಟು ನೆಗೋಷಿಯೇಟ್ ವಿತ್ ಚೈನಾ ಫಾರ್ ಮೂರು ಬಿಲಿಯನ್ ಮೂರು ಬಿಲಿಯನ್ ಡಾಲರ್ನ ಒಂದು ಲೋನ್ಗೋಸ್ಕರ ದೇ ಆರ್ ಸ್ಟ್ರಿಂಗ್ ದೇರ್ ದೇರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಸೋ ಹಾರಿಬಲ್ ಅವ್ರದ್ದು ಟೇಕ್ ಗ್ರೀಸ್ ಟೇಕ್ ಮೆನಿ ಯುರೋಪಿಯನ್ ಸ್ಮಾಲ್ ನೇಷನ್ಸ್ ಎಲ್ಲರೂ ದಾರಿ ಟೆರಿಬಲ್ ಸಿಚುವೇಷನ್ ಆ ವಿಚಾರದಲ್ಲಿ ಬಟ್ ನಮ್ದು ಹಂಗೆ ನೋಡಿದ್ರೆ ಬೆಟರ್ ಇರ್ಬೋದು ಬಟ್ ಇದಕ್ಕಿಂತ ತಾತ್ನಷ್ಟು ಬೆಟರ್ ಆಗಿ ನಾವು ಇರ್ಬೋದಿತ್ತಲ್ಲ ಇಷ್ಟು ಒಳ್ಳೆ ದೇಶ ಅನ್ನೋದು ಬಹುಜನರ ಲೆಕ್ಕಾಚಾರ ಅಥವಾ ಭಯಕ್ಕೆ ಈ ಹಿನ್ನೆಲೆಯಲ್ಲಿ ಅಶ್ವತ್ ನಾರಾಯಣ ಅವರು ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ನಾಟ್ ಆನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ಸ್ ಬಿಕಾಸ್ ಅದರಲ್ಲೇ ಸುಳ್ಳಾಗಲ್ಲ ಯಾರು ರಾಜಕೀಯವಾಗಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದರೆ ನಮಸ್ಕಾರ ಸರ್ ತಮಗೆ ಒಂದು ಸ್ವಾಗತ ಇನ್ನು ಅವರ ಪಕ್ಕ ನನ್ನ ಬಲಗಡೆಗೆ ಜೆ ಡಿ ಎಸ್ನಿಂದ ಶ್ರೀ ಪ್ರಕಾಶ್ ಅವರು ಆ ಪಕ್ಷದ ವಕ್ತಾರರು ಕೂಡ ಅವರು ಅವರು ನಮ್ಮ ಜೊತೆ ಈಗ ಸೇರ್ಕೊಂಡಿದ್ದಾರೆ ಜೆ ಡಿ ಎಸ್ ಒಂದು ಪ್ರಾದೇಶಿಕ ಪಕ್ಷ ಇರಬಹುದು ಬಟ್ ಎಕನಾಮಿಕ್ಸ್ ವಿಚಾರದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಪ್ರಾದೇಶಿಕತೆ ರಾಷ್ಟ್ರ ಇವೆಲ್ಲ ಅಲ್ಲ ಕ್ವಶನ್ ಬಿಕಾಸ್ ಇಟ್ಸ್ ಆಲ್ ಒನ್ ಅಂಡ್ ದ ಸೇಮ್ ಇನ್ ಎ ಹೋಲಿಸ್ಟಿಕ್ ಅಪ್ರೋಚ್ ಅಲ್ಲಿ ಹಾಗಾಗಿ ಶ್ರೀ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ನಿಂದ ನಮಸ್ಕಾರ ಸರ್ ಥ್ಯಾಂಕ್ ಯು ತಮಗೂ ಸ್ವಾಗತ ಕಾಂಗ್ರೆಸ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಮಾಜಿ ಎಂ ಎಲ್ ಸಿ ಆಗಿರುವಂತಹ ಧರ್ಮಸೇನ ಅವರಿದ್ದಾರೆ ಇದ್ದಾರೆ ದರ್ ಇಸ್ ಅ ಟ್ರಬಲ್ ದಿ ಟ್ರಬಲ್ ವಿತ್ ಕಾಂಗ್ರೆಸ್ ಇಸ್ ಬೋತ್ ಪೊಲಿಟಿಕಲಿ ಇಂಡ್ ಎಕನಾಮಿಕಲಿ ಎಕನಾಮಿಕ್ ಥಾಟ್ಸ್ ಅಲ್ಲಿ ದಟ್ ಅವ್ರು ಡಿಫೆಂಡ್ ಮಾಡ್ತಾರೆ ಅಂತ ನೋ ಐಡಿಯಾ ಟುಡೇ ಬಿಕಾಸ್ ಪೊಲಿಟಿಕಲಿ ಕಾಂಗ್ರೆಸ್ ನೇಷನ್ ವೈಡ್ ಒಂಥರ ತನ್ನನ್ನು ತಾನು ಇನ್ನು ಗಟ್ಟಿ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯ ಸ್ಥಿತಿಗಳನ್ನ ತಲುಪ್ತಾ ಹೋಗ್ತಾ ಇದೆ ನಾಟ್ ಟಾಕಿಂಗ್ ಕರ್ನಾಟಕ ನನ್ನ ಕರ್ನಾಟಕ ಪಂಜಾಬ್ ಮಾತಾಡಲ್ಲ ಕರ್ನಾಟಕ ಪಂಜಾಬ್ ಪಾರ್ಟ್ಲಿ ಮಧ್ಯಪ್ರದೇಶ್ ಸ್ವಲ್ಪ ಮಟ್ಟಿಗೆ ರಾಜಸ್ಥಾನ್ ಅಲ್ಲೆಲ್ಲ ನಾನು ಮಾತಾಡ್ತಿಲ್ಲ ಉಳಿದ ದೊಡ್ಡ ರಾಜ್ಯಗಳ ಕೆಲವು ಕಡೆ ಎಲ್ಲ ತನ್ನನ್ನು ತಾನು ಭದ್ರ ಮಾಡಿಕೊಳ್ಳದೇ ಇದ್ರೆ ದಟ್ ಇಸ್ ಅ ಸೀರಿಯಸ್ ಸ್ಟ್ರಗಲ್ ಫಾರ್ ದಟ್ ಪಾರ್ಟಿ ಪೊಲಿಟಿಕಲಿ ಬಟ್ ಪೊಲಿಟಿಕಲಿ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಒಂದು ಪಾರ್ಟಿ ಅದಕ್ಕೆ ವೇರಿಯಸ್ ಥಾಟ್ ಪ್ರಾಸೆಸ್ಗಳಿರಬೇಕು ಆರ್ಥಿಕವಾಗಿ ತಾನು ಹೇಗೆ ಸಾಮಾಜಿಕವಾಗಿ ಹೇಗೆ ಇವೆಲ್ಲವನ್ನು ತೋರಿಸ್ಕೊಡ್ತಾ ಹೋಗಬೇಕು ದೇಶದ ಜನಕ್ಕೆ ಆಲ್ಟರ್ನೇಟಿವ್ ಪಾರ್ಟಿಯಾಗಿ

ಎಕ್ಸೆಪ್ಟ್ ದ ಏರ್ ಇಂಡಿಯಾ ವಿಶ್ ಎಸ್ ಬಿ ಅಚೀವ್ ಆಫ್ಟರ್ ಲಾಂಗ್ ಇಯರ್ಸ್ ಬಹಳ ವರ್ಷಗಳಾದ್ಮೇಲೆ ಏರ್ ಇಂಡಿಯಾ ನಿಮಗೆ ಮ್ಯಾನೇಜ್ ಮಾಡಿದ್ದಾರೆ ಕೆನ್ ಕ್ಯಾನ್ ಎನಿಬಡಿ ಬಿಲೀವ್ ಏರ್ ಇಂಡಿಯಾ ನ ಮಾರುವಾಗ ಏನಾಗಿತ್ತು ನಮಗೆ ಅಂತ ಒಂದು ದಿನಕ್ಕೆ ಏಳೂವರೆ ಕೋ ಇಪ್ಪತ್ತು ಕೋಟಿ ರೂಪಾಯಿಗಳ ಲಾಸ್ ಒಂದು ದಿನಕ್ಕೆ ಈ ದೇಶದ ತೆರಿಗೆ ಪಾವತಿ ಮಾಡ್ತಾ ಇದ್ದ ಹಣದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಒಂದು ದಿನಕ್ಕೆ ಲಾಸ್ ಒಂದು ತಿಂಗಳಿಗೆ ಆರ್ನೂರು ಕೋಟಿ ಲಾಸ್ ಒಂದು ವರ್ಷಕ್ಕೆ ಏಳುವರೆ ಸಾವಿರ ಕೋಟಿ ಲಾಸ್ ದಿಸ್ ವಾಸ್ ದ ಲಾಸ್ ಆಫ್ ದಿ ಏರ್ ಇಂಡಿಯಾ We had an accumulated loss of sixty thousand crores, 60,000 saavi rakoti. What to debt? Air India na le? Yar do? Namudu Tax taxpayers doo da What far we were wasting? So there is a confusion in Congress in terms of disinvestment processes, or, privatization privatizations of certain areas. ಕಾಂಗ್ರೆಸ್ ವಿಲ್ ಹ್ಯಾವ್ ಟು ಚಾರ್ಟ್ ಬೆಟರ್ ಕೋರ್ಸ್ ಒಂದನ್ನು ಅವರು ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಶ್ರೀ ಧರ್ಮಸೇನಾ ಕಾಂಗ್ರೆಸ್ಸಿನಿಂದ ತಮಗೆ ನಮಸ್ಕಾರ ಸರ್ ಮತ್ತು ಸ್ವಾಗತ ಇನ್ನು ಎಂದಿನಂತೆ ಒನ್ ಆ್ಯಂಡ್ ದಿ ಓನ್ಲಿ

ಬಹಳ ವಿಚಿತ್ರ ರೀತಿಯಲ್ಲಿ ಕರೋನಾ ನೋ ಕರೋನಾ ಸ್ಟಾಕ್ ಮಾರ್ಕೆಟ್ ಆಸ್ ಡನ್ ವಂಡರ್ಫುಲಿ ವೆಲ್ ಇನ್ ದಿಸ್ ಕಂಟ್ರಿ ವಿ ಹ್ಯಾವ್ ನೋ ಐಡಿಯಾ ವೈ ಸ್ಟಾಕ್ ಮಾರ್ಕೆಟ್ ಸರ್ ಬಂಪಿಂಗ್ ಜಂಪಿಂಗ್ ಲೈಕ್ ದಿಸ್ ಈ ಥರ ಯಾಕೆ ಆಡ್ತಾ ಇವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಐವತ್ತೈದು ಸಾವಿರ ಅರವತ್ತು ಸಾವಿರಕ್ಕೆಲ್ಲ ಹೋಗುವ ಹಂತಕ್ಕೆ ಬಂದಿದೆ ಹಿಸ್ಟಾರಿಕಲ್ ಹೈಟ್ಸ್ಗೆ ಹೋಗಿ ಬಂದ್ಬಿಟ್ಟಿವೆ ಸ್ಟಾಕ್ ಮಾರ್ಕೆಟ್ಸು ಆ್ಯಂಡ್ ಮನಿ ರೈಸಿಂಗ್ ಇನ್ ದ ಮಾರ್ಕೆಟ್ಸ್ ಇನ್ ಟರ್ಮ್ಸ್ ಆಫ್ ಐ ಪಿ ಒಗಳು ಇನ್ಶಿಯಲ್ ಪಬ್ಲಿಕ್ ಆಫರ್ಗಳ ವಿಚಾರದಲ್ಲಂತೂ ತ್ರಮಂಡಸ್ಲಿ ವರ್ಕ್ ಆಗಿದೆ ಬಹಳ ಕಡೆ ಅನ್ಬಿಲಿವಬಲ್ ಅಮೌಂಟ್ಸ್ ನ ಮಾರ್ಕೆಟ್ಸ್ ಇಂದ ರೈಸ್ ಮಾಡೋಕ್ಕಾಗಿದೆ ದುಡ್ಸ್ ದುಡ್ಡನ್ನ ಕರೋನಾ ಪೀರಿಯಡ್ ಅಂತೀವಿ ಬಟ್ ದಿ ಸ್ಟಾಕ್ ಮಾರ್ಕೆಟ್ಸ್ ಆಫ್ ಬಿಹೇವ್ ವೆರಿ ಡಿಫರೆಂಟ್ಲಿ ಇಟ್ಸ್ ವೆರಿ ಸ್ಟ್ರೇಂಜ್ಲಿ ವರ್ಕ್ ಆಗ್ತಾ ಇರುವಂತ ವಿಚಾರದಲ್ಲಿ ಕಾಣಿಸ್ತಾ ಇದೆ ಸ್ಟಿಲ್ಸ್ ರುದ್ರಮೂರ್ತಿ ವಿಲ್ ಬಿ ಜಾಯ್ನಿಂಗ್ ವಿತ್ ಅಸ್ ವಿ ವಿಲ್ ಕ್ವಿಕ್ಲಿ ಸ್ಟಾರ್ಟ್ ನಂಬರ್ ಒನ್ ಫಸ್ಟ್ ಒಬ್ಬರ ಜೊತೆ ಒಂದೊಂದನ್ನ ಒಂದು ಒಪಿನಿಯನ್ ತಗೊಂಡ್ಬಿಟ್ರೆ ಕ್ವಿಕ್ ಆಗಿ ಒನ್ ಕ್ವಿಕ್ ಕಾಮೆಂಟ್ ತರ್ಟಿ ಸೆಕೆಂಡ್ಸ್ ಈಚ್ ಕ್ವಿಕ್ಲಿ ಆಮೇಲೆ ಉಳಿದ ಪಾಯಿಂಟ್ಸ್ ಹೋಗಬಹುದು ರುದ್ರಮೂರ್ತಿ ಸರ್ ಬಜೆಟ್ ನಲ್ಲಿ ನನ್ನ ನಿರೀಕ್ಷೆ ಇರೋದು ಬರೀ ಟ್ಯಾಕ್ಸ್ ಅವ್ರಿಗೆ ಕಾರ್ಪೊರೇಟ್ ವಲಯಕ್ಕೆ ಇಲ್ಲ ಅಗ್ರಿಕಲ್ಚರ್ಗೆ ಈ ತರ ಫೋಕಸ್ ಮಾಡೋ ಬದಲು ಈ ಕೋವಿಡ್ ಟೈಮಲ್ಲಿ ಮುಖ್ಯವಾಗಿ ಹೆಲ್ತ್ ಫೋಕಸ್ಡ್ ಬಜೆಟ್ ಆಗಿರಿ ಆರೋಗ್ಯ ಇದ್ರ ನಂತರ ಎಲ್ಲ ಆರ್ಥಿಕತೆ ಆಮೇಲೆ ಬರುತ್ತೆ ಮೊದಲು ಆರೋಗ್ಯ ಫಸ್ಟ್ ಫೋಕಸ್ ಶುಡ್ ಬಿ ಆನ್ ಹೆಲ್ತ್ ಅಂತ ಕೇಳ್ತೀನಿ ಎರಡನೇದಾಗಿ ಜನರಿಗೆ ಕೆಲಸ ಎಲ್ಲ ಇವತ್ತು ಕೈಯಲ್ಲಿ ಇರೋ ದುಡ್ಡೆಲ್ಲ ಅವ್ರು ಆಲ್ರೆಡಿ ಖರ್ಚು ಮಾಡ್ಕೊಂಡಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ಜಾಬ್ ಆಪರ್ಚುನಿಟಿ ಕಡೆ ಖಂಡಿತವಾಗ್ಲೂ ಒತ್ಕೊಡಿ ಮೂರನೇದಾಗಿ ಆರೋಗ್ಯ ಮತ್ತೆ ಜಾಬ್ ಆಪರ್ಚುನಿಟಿಯ ಜೊತೆಗೆ ಒಂದು ಒಳ್ಳೆ ಜೀವನವನ್ನ ಸಾಮಾನ್ಯ ಜನ ಮಾಡಬೇಕು ಅಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಏನಿದೆ ಅದು ಕಂಟ್ರೋಲ್ ಬರಬೇಕು ಪೆಟ್ರೋಲ್ ಡೀಸೆಲ್ಗಳ ಮೇಲಿರುವಂತಹ ತೆರಿಗೆಗಳನ್ನು ಕಡಿಮೆ ಮಾಡಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಒನ್ಸ್ ಫ್ಯೂಯಲ್ ಪ್ರೈಸ್ ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ ಅದರಿಂದ ಹಣ್ಣು ತರಕಾರಿ ಹಾಲು ಎಲ್ಲಾ ಕಡಿಮೆ ಆಗುತ್ತೆ ದಿನನಿತ್ಯ ವಸ್ತುಗಳು ಈ ಮೂರು ಕಡೆ ಮೇನ್ ಆಗಿ ಫೋಕಸ್ ಮಾಡಿ ಜನಸಾಮಾನ್ಯರ ಬಜೆಟ್ ಅನ್ನು ಕೊಡಿ ಅನ್ನುವ ನಿರೀಕ್ಷೆ ನನ್ನಲ್ಲಿದೆ ಕಾಂಗ್ರೆಸ್ ಸರ್ ಈಗ ತಾವು ನಾನು ಫಾಲೋಅಪ್ ಮಾಡ್ತಾ ಇದ್ದೆ ಹನ್ನೊಂದು ಹನ್ನೊಂದರಿಂದ ಹನ್ನೆರಡೂವರೆ ಪರ್ಸೆಂಟ್ ಅಷ್ಟು ಇದ್ದಂಥದ್ದು ಎಂಟು ಎಂಟೂವರೆ ಪರ್ಸೆಂಟ್ಗೆ ಇಳಿದಿದೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಬಹಳ ಕಷ್ಟವಾದಂಥ ಕೆಲಸನೇ ಅವರಿಗೆ ನಮ್ಮ ತಾವು ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದಿರಿ ಸರ್ ಆದರೆ ಈಗ ನೀವಿಬ್ರು ನಮ್ಮ ರುದ್ರಮೂರ್ತಿಯವರು ಹೇಳಿದಾಗೆ ಕೂಡ ನನ್ನ ನನ್ನ ಅಭಿಪ್ರಾಯ ಇಷ್ಟನೆ ಜನಸಾಮಾನ್ಯರ ಬಗ್ಗೆ ತಾವು ಗಮನವನ್ನು ಕೊಡಬೇಕು ಈಗ ಕರೋನಾ ಈಗ ಈಗ ನೋಡಿ ಈಗ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಕರೋನಾ ಇದೇ ಇಲ್ಲ ಅನ್ನೋದೇ ಜನಕ್ಕೆ ಕನ್ಫ್ಯೂಷನ್ ಆಗೋಯ್ತು ಇವತ್ತು ಕರೋನಾದ ಮೇಲೆ ಇವರು ಮೆಡಿಕಲ್ ಅಲ್ಲಿ ದುಡ್ಡನ್ನ ಹೊಡೆದ್ಬಿಟ್ರು ಸರ್ಕಾರದವರು ಅಥವಾ ಅಧಿಕಾರಿಗಳು ಈ ತರ ಅದಲ್ಲ ಸರ್ ಇವಾಗ ನೀವೊಂದು ಪಾಯಿಂಟ್ ಹೇಳಿದ್ರಿ ಬಿಫೋರ್ ದಿ ಸ್ಟಾರ್ಟ್ ಏನಂತಂದ್ರೆ ಯಾರ್ಯಾರು ಮನೆ ಮಠ ಕಳ್ಕೊಂಡಿದ್ದಾರೆ ಮನೆಯಲ್ಲಿ ದುಡಿತಾ ಇದ್ದ ವ್ಯಕ್ತಿಯನ್ನ ಕಳ್ಕೊಂಡಿದ್ದಾರೆ ಕೊರೋನಾದಿಂದಾಗಿ ಯಾರು ಎಂಟ್ ಲಕ್ಷ ಹತ್ತು ಲಕ್ಷ ಖರ್ಚು ಮಾಡ್ಬಿಟ್ಟು ಹೇಳಿದ್ರೆ ಈಗ ಒಬ್ಬ ನೋಡಿ ನನಗೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ದುಡಿದ್ರೆ ಎಂಟು ಜನ ಹತ್ತು ಜನ ಊಟ ಮಾಡ್ತಾರೆ ಅವ್ರ ಕೈನಲ್ಲಿ ಇದು ಒಬ್ಬ ವ್ಯಕ್ತಿನ ನೀವು ಸರಿಯಾಗಿ ಉಳಿಸ್ಲಿಲ್ಲ ಅಂದ್ರೆ ಆ ಎಂಟು ಹತ್ತು ಜನದ ಮೇಲೆ ತೊಂದರೆ ಆಗ್ತದೆ ಒಂದು ಕುಟುಂಬಕ್ಕೆ ಹಾಗಾಗಿ ನಮ್ಮ ದೇಶ ಈಗ ನಾವು ಬೇರೆ ದೇಶಗಳ ಕಂಪೇರ್ ಮಾಡ್ಕೊಳ್ಳೋದು ಆರ್ಥಿಕವಾಗಿ ಅಥವಾ ಅದು ಬೇರೆ ವಿಚಾರ ಆದರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ನಮಗೆ ದೇಶದಲ್ಲಿ ಜನಸಂಖ್ಯೆ ಪ್ರಪಂಚದಲ್ಲಿ ಎಲ್ರಿಗಿಂತ ಜಾಸ್ತಿ ಇದೆ ಜನಸಂಖ್ಯೆ ನಮಗೆ ಚೈನಾಗೆ ಕಂಪೇರ್ ಮಾಡಿದ್ರು ಚೈನಾಗ್ ಲ್ಯಾಂಡ್ ಜಾಸ್ತಿ ಇದೆ ನಮ್ಮಿರ್ತಕ್ಕಂಥ ವಿಸ್ತೀರ್ಣತೆಗೆ ಭಾಳ ಅತಿಯಾದಂಥ ಏನು ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಗಣಗಳು ಅನುಗುಣವಾಗಿ ಸರ್ಕಾರ ಯಾವುದೇ ಇರಲಿ ಸರ್ ಸರ್ಕಾರ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬೇರೆ ಇನ್ಯಾವುದೇ ಸಮ್ಮಿಶ್ರ ಸರ್ಕಾರಗಳಿರ್ಬೋದು ಆದರೆ ಜನನೇ ತಾನೇ ಮುಖ್ಯ ಈಗ ಇವ್ರು ಯಾರು ಮಾಡಿಲ್ಲ ನಿಭಾಯಿಸ್ತಿಲ್ಲ ಅಂತಾನೆ ಅದಕ್ಕೆ ಅರ್ಥನೇ ಇರಲ್ಲ ಅಶ್ವಥ್ ನಾರಾಯಣ್ ಸರ್ ಸರ್ ಬಡ್ಜೆಟ್ ಅಂತ ಹೇಳಿದ್ರೆ ರುದ್ರಮೂರ್ತಿಯವರು ಬಹಳ ಕ್ಲಾರಿಟಿ ಕೊಟ್ಟರು ಬಡ್ಜೆಟ್ ಬಗ್ಗೆ ಬಡ್ಜೆಟ್ ಅನ್ನೋದು ಕೇವಲ ಕೊಡೋದು ತಗೊಳ್ಳೋದು ಮಾತ್ರ ಅಲ್ಲ ಮತ್ತೆ ತೆರಿಗೆ ಹಾಕೋದು ಮಾತ್ರ ಅಲ್ಲ ಇವತ್ತಿನ ದಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಸ್ ಅಂತ ನಾವು ಕೇಳಿದ್ವಿ ಅಂದರೆ ಬದುಕಿಗೆ ಇವತ್ತು ತುಂಬ ಅವಶ್ಯಕತೆ ಇರತಕ್ಕಂಥ ವಲಯಗಳಿಗೆ ಆದ್ಯತೆಯನ್ನು ಕೊಟ್ಟು ಬಡ್ಜೆಟನ್ನು ಕೊಡಬೇಕಾಗ್ತದೆ ಹೆಲ್ತು ಎಜುಕೇಷನು ಶೆಲ್ಟರು ಕೃಷಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಇನ್ಫ್ರಾಸ್ಟ್ರಕ್ಚರು ನಾನು ಆಗಲೇ ಹೇಳ ಪ್ರಾರಂಭಿಕ ಅಂತಂದರೆ ಹೇಳಿದಂಗೆ ಕೇವಲ ಉಚಿತವಾಗಿ ಕೊಡೋವಂಥದ್ದು ಮಾತ್ರ ಅಲ್ಲ ರಿಲ್ಯಾಕ್ಸ್ ಕೊಟ್ಟು ಬಡ್ಜೆಟನ್ನು ಮಾಡುವಂಥದ್ದಲ್ಲ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡೋರ ಮತ್ತು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ಸರ್ಕಾರಕ್ಕೆ ಆದಾಯವೂ ಬರ್ತದೆ ಆ ಲೆಕ್ಕದಲ್ಲಿ ಅನ್ನು ಕೊಡಬೇಕೇ ಹೊರತು ಪ್ರತಿಯೊಂದನ್ನು ಉಚಿತವಾಗಿ ಕೊಡ್ತೀನಿ ಅಥವಾ ಎಲ್ಲವೂ ರಿಲ್ಯಾಕ್ಸೇಷನ್ ಕೊಟ್ಕೊಂಡು ಬಡ್ಜೆಟ್ ಮಾಡ್ಲಿಕ್ಕೆ ಹೋದರೆ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಹದಿಗಡುತ್ತೆ ಮತ್ತು ಈ ಕಳೆದ ಎರಡು ವರ್ಷದಲ್ಲಿರ್ತಕ್ಕಂಥ ಗ್ಲೋಬಲ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಫೈನಾನ್ಷಿಯಲ್ ಡಿಸ್ಟರ್ಬೆನ್ಸನ್ನ ಕಂಪೇರ್ ಮಾಡಿದಾಗ ಇವತ್ತು ಭಾರತ ಒಂದು ರೀತಿಯಲ್ಲಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಬಡ್ಜೆಟನ್ನು ಕೊಡ್ಕೊಂಡು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಪ್ರತಿಯೊಂದು ವಲಯಕ್ಕೂ ಆದ್ಯತಾ ವಲಯಗಳಿಗೆ ಪ್ರಮುಖವಾಗಿ ಯೋಜನೆಗಳನ್ನು ಘೋಷಣೆ ಮಾಡೋದು ಮುಖ್ಯನ ಹಣಗಳನ್ನು ಬಿಡುಗಡೆ ಮಾಡಿಕೊಡೋದ್ರ ಮುಖ್ಯನ ಕಳೆದ ಎರಡು ವರ್ಷದಲ್ಲಿ ಒಂದು ಸ್ಟೀಮ್ ಲೈನ್ಗೆ ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ವಿ ಅಂದರೆ ಸಂಪನ್ಮೂಲ ಕ್ರೋಢೀಕರಣ ಕೇಂದ್ರ ಸರ್ಕಾರಕ್ಕೆ ಆಗ್ತಿಲ್ಲ ಇರೋದ್ರಲ್ಲಿ ಮ್ಯಾನೇಜ್ ಮಾಡಬೇಕು ಮಾಡಿದೆ ಮತ್ತು ಈಗ ಆಗೋ ರೀತಿಯಲ್ಲಿ ಆಗಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಈಗ ಸಂಪನ್ಮೂಲ ಬರ್ತಾ ಇದೆ ಈಗ ನೋಡಿ ರುದ್ರಮೂರ್ತಿಗಳು ಒಂದು ಲಕ್ಷ ಒಂದು ಒಂದು ತಿಂಗಳಿಗೆ ಹತ್ತುವರೆ ಲಕ್ಷ ಕೋಟಿ ಜಿ ಎಸ್ ಟಿ ಕಲೆಕ್ಷನ್ ಆಗ್ತದೆ ಅಂತೇಳಿದ್ರೆ ಟ್ರಾನ್ಸಾಕ್ಷನ್ ಯಾವ ರೀತಿ ನಡೀತದೆ ಬಿಸ್ನೆಸ್ ಯಾವ ರೀತಿ ನಡೀತದೆ ಅದು ತಕ್ಕಂಥದ್ದು ಇದು ಇದ್ರ ಮೇಲೆ ಡಿಪೆಂಡ್ ಹೆಂಗೆ ಹೇಳ್ತೀರ ಅಲ್ಲ ಸರಿ ಹಿಮ್ಮತಿ ಲಥಾ ವಲಯಗಳಿಗೆ ಹಂಚಿಕೆ ಮಾಡಬೇಕು ಸರಿಯಾಗಿ ಅಂತ ರುದ್ರಮೂರ್ತಿ ಅವರು ಅದು ನಾನು ಹೋದ್ರೆ ಪ್ರತಿಭಾ ಪ್ರಕಾಶ್ ನಾನು ಮೊದಲೇ ನಾನು ಕೂತ ತಕ್ಷಣ ಹೇಳ್ದೆ ಇದು ಪ್ರಜಾಪ್ರಭುತ್ವ ದೇಶ ಇವತ್ತು ಜನರ ನಿರೀಕ್ಷೆಗೆ ಅನುಗುಣವಾಗಿ ಅದು ಬಜೆಟ್ಟು ಮತ್ತೊಂದು ನಿರೀಕ್ಷೆಗೆ ಅನುಗುಣವಾಗಿ ಆಗಬೇಕಾಗ್ತದೆ ಇವತ್ತು ಜನರ ಜೀವನೋತ್ಸವನೇ ಬತ್ತು ಹೋಗಿದೆ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಇವತ್ತು ಬಜೆಟ್ ಅನ್ನೋದೆ ಗೊತ್ತಿಲ್ಲ ಈ ದೇಶದಲ್ಲಿ ನಾವು ಟಿ ವಿನಲ್ಲಿ ಬಂದು ಡಿಸ್ಕಷನ್ ಮಾಡ್ತೀವಿ ಕೆಲವರು ಪೇಪರ್ ಹೋಗ್ಬೋದು ಆ ಥರ ಬಜೆಟ್ ಇವತ್ತು ನಡೀತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದೇ ಕೂಡ ನನ್ನ ಪ್ರಕಾರ ಐವತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಇವತ್ತು ಈ ಥರ ಜನರ ಜೀವನೋತ್ಸವ ಗೊತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಕೊಡ್ತಕ್ಕಂಥ ಬಡ್ಜೆಟ್ಟು ಜನರಿಗೆ ತಲುಪುವಂಥದ್ದಾಗಿರಬೇಕು ಜನರಲ್ಲಿ ಉತ್ಸಾಹ ಮೂಡ್ತಕ್ಕಂಥದ್ದು ಇರಬೇಕು ಯಾಕಂದರೆ ನಮ್ಮದು ನಾನು ನಮ್ಮದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಜನರಿಗೋಸ್ಕರ ನಾವೆಲ್ಲನೂ ಮಾಡಬೇಕಾಗಿದೆ ಇವತ್ತು ಈ ಕೊರೋನಾ ಬಂದು ಎರಡು ವರ್ಷದಲ್ಲಿ ಎಲ್ಲವೂ ಜರ್ಜರಿತಾಗಿ ಮೊದಲೇ ಹೇಳಿದೆ ಸತ್ಯ ಎರಡೆರಡು ವರ್ಷ ಆಗಿದೆ ಅವ್ರಿಗೆ ಯಾವುದೇ ಒಂದು ಪರಿಹಾರ ಇವತ್ತರಿಗೂ ಕೊಡಲಿಲ್ಲ ಇವತ್ತು ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರು ಸತ್ತೋಗಿದ್ದಾರೆ ನಮ್ಮ ಗಂಡ ಸತ್ತೋಗಿದ್ದಾನೆ ಇಲ್ಲ ನಾನು ಎಂಟ್ರಿ ಸತ್ತೋಗಿದ್ದಾರೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಪರಿಹಾರ ಕೊಡಿ ಅಂತ ಅವ್ರಿಗೂ ಅವ್ರಿಗೂ ಕೂಡ ಇವತ್ತು ಆರೋಗ್ಯ ಸರಿ ಇಲ್ಲ ಇಂಥ ಒಂದು ಪರಿಸ್ಥಿತಿನಲ್ಲಿ ಎಲ್ಲ ವಲಯಗಳಿಗೆ ಆರೋಗ್ಯ ವಲಯ ಇರ್ಬೋದು ಕೃಷಿ ವಲಯ ಇರ್ಬೋದು ಕೈಗಾರಿಕಾ ವಲಯ ಇರ್ಬೋದು ಇವತ್ತು ಎಲ್ಲ ವಲಯಗಳನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲವನ್ನೂ ಮಾಡಲಿಕ್ಕೆ ಆಗ್ತದೆ ಇದೊಂದು ಬಜೆಟ್ನಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅವ್ರು ಉಸ್ ಒಂದು ರೀತಿ ಉತ್ಸಾಹ ಬರ್ತಕ್ಕಂಥದಕ್ಕೆ ಏನಾದರೂ ಒಂದು ಕನಿಷ್ಠ ಪ್ರಯತ್ನ ಆದರೂ ನಮ್ಮ ಈ ಒಂದು ಬಜೆಟ್ನಿಂದ ಆಗಬೇಕು ಅನ್ನೋದು ನನ್ನ ಆದ್ಯ ನನ್ನ ಆಗ್ರಹ ಆಲ್ ರೈಟ್ ಇವತ್ತಿನ ಆಯವ್ಯಯದಲ್ಲಿ ಯಾರ್ಯಾರ ಭಾವನೆಗಳು ಯಾವ ರೀತಿ ವ್ಯಕ್ತವಾಗುತ್ತವೆ ಅನ್ನೋದನ್ನು ನೋಡ್ಬೋದು ಪ್ರಜಾಪ್ರಭುತ್ವ ಬಜೆಟ್ ಎವ್ರಿಥಿಂಗ್ ಇಸ್ ಓಕೆ ಬಟ್ ಈ ದೇಶದಲ್ಲಿ ಇವತ್ತಿನ ದಿನ ಭಾಳ ಜನಕ್ಕೆ ಬಜೆಟ್ ಇದೆ ಅಂತ ಗೊತ್ತಿಲ್ಲ ಅಂತಲ್ಲ ಈ ದೇಶದಲ್ಲಿ ಯಾವತ್ತೂ ಭಾಳ ಜನಕ್ಕೆ ಈ ದೇಶದಲ್ಲಿ ಬಜೆಟ್ ನಡೀತಿದೆ ಅನ್ನೋದು ಗೊತ್ತೇ ಇರಲ್ಲ ಯಾವತ್ತೂ ಗೊತ್ತಿರಲ್ಲ ಇವತ್ತಲ್ಲ ಟಿವಿಗಳು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇವತ್ತು ಸ್ವಲ್ಪ ಅವೇರ್ನೆಸ್ ಬೆಟರ್ ಆಗಿರ್ಬೋದು ಅಷ್ಟೇ ಅದರ್ವೈಸ್ ಮೊದಲಿಂದಾನು ಬಜೆಟ್ ನೆವರ್ ಬೀನ್

ಬೆಟರ್ ಅವೇರ್ನೆಸ್ಸಸ್ ಹ್ಯಾವ್ ಕಮ್ ಆನ್ ಎ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಜೆಟ್ ನಾಟ್ ಈಸ್ ಬಜೆಟ್ನ ನಲ್ಲಿ ವಿ ಸಿ ಇಟ್ ಆಸ್ ಎ ಸೋಷಿಯಲ್ ಇನ್ಸ್ಟ್ರೂಮೆಂಟ್ ಒಂದು ಸಾಮಾಜಿಕ ಪರಿವರ್ತನೆಯ ಅಸ್ತ್ರ ಅನ್ನೋ ರೀತಿ ಅದನ್ನು ಬಳಸ್ತೀವಿ ನಾವು ಭಾರತದಲ್ಲಿ ವೆರ್ ಆಸ್ ವರ್ಲ್ಡ್ ವೈಡ್ ಇಟ್ ಇಸ್ ನಾಟ್ ಜಸ್ಟ್ ಎ ಸೋಷಿಯಲ್ ಇನ್ಸ್ಟ್ರೂಮೆಂಟ್ ಅದು ಒಂದು ಫಿನಾನ್ಷಿಯಲ್ ಎಕನಾಮಿಕ್ ಫಿನಾನ್ಶಿಯಲ್ ಇನ್ಸ್ ಎಕನಾಮಿಕ್ ಇನ್ಸ್ಟ್ರೂಮೆಂಟ್ ಅದು ಹಾಗಾಗಿ ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ಅದನ್ನು ಒಂದು ಟೂಲ್ ಆಗಿ ಅಸ್ತ್ರವಾಗಿ ಬಳಸಿಕೊಂಡು ಅದನ್ನು ಜನಕ್ಕೆ ತಲುಪಿಸೋದು ಅಷ್ಟು ಸುಲಭ ಅಲ್ಲ ಅದು ಇಟ್ಸ್ ನಾಟ್ ದಟ್ ಈಸಿ ಯಾವುದೇ ಸರ್ಕಾರ ಇರ್ಬೋದು ನಾಳೆ ಕುಮಾರಸ್ವಾಮಿ ಬಜೆಟ್ ಇಟ್ಟಾಗ್ಲೂ ಅಷ್ಟೇ ಅಲ್ಲಲ್ಲ ನಾನು ಹೇಳ್ತಿದ್ರು ನರೇಂದ್ರ ಮೋದಿ ಇಟ್ಟರು ಅಷ್ಟೇ ರಾಹುಲ್ ಗಾಂಧಿ ಇಟ್ಟರು ಅಷ್ಟೇ ಇಟ್ಸ್ ನಾಟ್ ಈಸಿ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಅದು ಯಾಕಂದ್ರೆ ಸೀನ್ ಇಟ್ ಫ್ರಮ್ ಎ ಸೋಷಿಯಲ್ ಪರ್ಸ್ಪೆಕ್ಟಿವ್ ಈಗ ನೀವು ಇವತ್ತರ ಹಳ್ಳಿನಲ್ಲಿ ಹೋಗಿ ಬಜೆಟ್ ಏನಿದೆ ಈ ಏನು ಏನು ಕಡಿಮೆ ಆಯ್ತದಂತೆ ಸರ್ ಅಂತ ಸಿ ಇಟ್ ಕಮ್ಸ್ ಡಿನ್ ಟು ಎ ಸೋಷಿಯಲ್ ಇಶ್ಯೂ

ತೀರಾ ಸ್ಮಾಲ್ ಏರಿಯಾ ಅದು ಲಾರ್ಜರ್ ಬಜೆಟ್ ಪರ್ಸ್ಪೆಕ್ಟಿವ್ ಹಾಗಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಇಡೀ ಬಜೆಟ್ ಅಲ್ಲಿ ಅಂತ ಹೇಳೋದು ಇಟ್ಸ್ ಕಂಪ್ಲೀಟ್ಲಿ ರೆಡಿಕ್ಯುಲಸ್ ಆಗ್ಬಿಡುತ್ತಾಗ ಹಂಗೆ ಹಂಗೆ ಮಾಡ್ಲಿಕ್ಕೆ ಬರಲ್ಲ ಅದನ್ನ ನೀವು ಏನೇ ಸ್ಟಿಲ್ ಅದು ಏನು ಮಾಡ್ತಾರೆ ನೋಡೋಣ ವಿ ವಿಲ್ ಸಿ ಒಂದಂತೂ ನಿಜ ದರ್ ಇಸ್ ಎ ಮ್ಯಾಸಿವ್ ಟ್ರಬಲ್ ಇದೆ ದಿ ಟ್ರಬಲ್ ಈಸ್ ಈಸ್ ಟ್ರೈ ಟು ರೈಸ್ ದ ಜಿ ಎಸ್ ಟಿ ಅಂತ ಹೇಳ್ತಿದ್ದಾರೆ ಬಟ್ ಕಂಟ್ರಾಕ್ಷನ್ ಇಸ್ ಹ್ಯಾಪನ್ ಇನ್ ಬಹಳ ಏರಿಯಾಗಳಲ್ಲಿ ಆಗೋಗಿರೋದ್ರಿಂದ ದೆರ್ ಈಸ್ ಎನ್ ಇಶ್ಯೂ ಆಫ್ ರೆವಿನ್ಯೂ ವರ್ಸಸ್ ಎಕ್ಸ್ಪೆಂಡಿಚರ್ ಬಟ್ ಒಂದು ಕಡೆ ಎಕ್ಸ್ಪೆಂಡಿಚರ್ ಅಂದರೆ ವೆಚ್ಚವನ್ನು ಸ್ಪೆಂಡ್ ಮಾಡಬೇಕು ಹಣ ಎಲ್ಲಿಂದ ಹುಟ್ಟತ್ತಂತೆ ಅಂತಂದರೆ ಹಣವನ್ನು ಖರ್ಚು ಮಾಡುವ ಮೂಲಕ ಹೊಸದಾಗಿ ಹಣವನ್ನು ಹುಟ್ಟಿಸಬೇಕಂತೆ ಇಟ್ ದಿ ಪಾಲಿಸಿ ಆಫ್ ಎ ಬಿಸ್ನೆಸ್ ಅದು ಹಾಗಾಗಿ ಹೇಗೆ ಮಾಡ್ತಾರೆ ನೋಬಿಡಿ ಐಡಿಯಾ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಎವ್ರಿ ಒನ್ ಈಸ್ ಟಾಕಿಂಗ್ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಅಂತ ಬಟ್ ಐ ಆಮ್ ವೆರಿ ಕ್ಯೂರಿಯಸ್ ನನಗೊಂದು ಭಾಳ ಕುತೂಹಲ ಇದೆ ಆನ್ ವಾಟ್ ಹೆಲ್ತ್ ಸೆಕ್ಟರ್ ಇಸ್ ಇಟ್ ಆನ್ ಪ್ರೈವೇಟ್ ಅರ್ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಬಿಕಾಸ್ ಸಾರ್ವಜನಿಕ ವಲಯದ ಹೆಲ್ತ್ ಸೆಕ್ಟರ್ಗೆ ನಾನು ಹಣವನ್ನು ಹಾಕಿದ್ರೆ ಅದು ಹೆಚ್ಚು ಕಡಿಮೆ ನೀರಲ್ಲಿ ಹೋಮ ಮಾಡ್ದಂಗೆ ಅನ್ನುವಂತಹ ಪರಿಸ್ಥಿತಿಯನ್ನು ಈ ದೇಶದಲ್ಲಿ ತಲುಪಿದ್ದೀವಿ ನಾವು ದ್ ಇಸ್ ನೋ ವೇ ಅವರ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕ್ಯಾನ್ ಮ್ಯಾಚ್ ಅಪ್ ನೋ ವೇ ಅದಕ್ಕೆ ರೀಸನ್ಸು ಮೆಂಟಾಲಿಟಿ ಇರ್ಬೋದು ಅಲ್ಲಿರೋ ಜನಗಳಿರ್ಬೋದು ಅಥವಾ ಅದಕ್ಕೆ ಕೊಡ್ತಿರೋ ದುಡ್ಡಿನ ಬಳಕೆ ರೀತಿ ಇರ್ಬೋದು ಇಟ್ಸ್ ವೆರಿ ಡಿಫಿಕಲ್ಟ್ ಭಾಳ ಕಷ್ಟ ಪ್ರೈವೇಟ್ ಕೊಡೋದಾದ್ರೆ ನಮ್ಮ ನನ್ನ ಜನ ಆ ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಆಗಲ್ಲ ಇಟ್ಸ್ ಇಂಪಾಸಿಬಲ್ ಜಸ್ಟ್ ಏಕ್ ಫಾರ್ ಎಕ್ಸಾಂಪಲ್ ಎ ಕಂಟ್ರಿ ರೇ ಕ್ಯೂಬಾ ಕ್ಯೂಬಾ ಇಂಡೆಕ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ದೇಶ ಪೊಲಿಟಿಕಲಿ ಎಷ್ಟೇ ಕೆಟ್ಟದ ಪರಿಸ್ಥಿತಿ ಪರಿಸ್ಥಿತಿನಲ್ಲಿ ಇರಬಹುದು ಅದು ಬಟ್ ಕ್ಯೂಬಾ ಹಂಡ್ರೆಡ್ ಪರ್ಸೆಂಟ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಇಸ್ ಸ್ಟ್ರಾಂಗ್ ಹಂಡ್ರೆಡ್ ಪರ್ಸೆಂಟ್ ನೋಬಡಿ ಇಸ್ ಡಿನೈಡ್ ಹೆಲ್ತ್ ಇನ್ ಕ್ಯೂಬಾ ಓಕೆ ನೋಬಿ ವಾಟ್ ಯುನೈಟೆಡ್ ಸ್ಟೇಟ್ಸ್ ಯು ಎಸ್ ಇರೋ ಹೆಲ್ತ್ ಸಿಸ್ಟಮ್ಸ್ ಅವ್ರ್ ಇದೆ ಬೆಟರ್ ಇದೆ ವಿ ನೀಡ್ ಟು ಥಿಂಕ್ ಲೈಕ್ ದಸ್ ಯಾವ ಕಡೆಗೆ ಹೋಗಬೇಕು ನಾವು ಯಾವ ರೀತಿ ಮಾಡಬೇಕು ನೋಡೋಣ ಒಂದು ಬಜೆಟ್ ಅಲ್ಲಿ ಅಲ್ಲ ದೀರ್ಘಕಾಲಿಕವಾಗಿ ಆಗಬೇಕಾದಂತಹ ಕೆಲಸಗಳು ಕೆಲವೆಲ್ಲ ಇರುತ್ತವೆ ಅದನ್ನು ಮಾಡ್ತಾರ ಅನ್ನೋದು ನೋಡೋಣ